ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನ. ಹರಿಹರ, ದಾವಣಗೆರೆ ಹಾಗೂ ಸುತ್ತಮುತ್ತ ಊರಿಂದ ಬಂದಿರುವ ಎಲ್ಲ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರಗಳು. ಮೊದಲು ನಮಗೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಬೇಕು. ಅದಾದ ನಂತರ ನಮ್ಮನ್ನು ಮುಂದೆ ನಡೆಸ್ಕೊಂಡು ಹೋಗುವಂಥ ಗುರುಗಳ ಆಶೀರ್ವಾದ ಬೇಕು. ಗುರುಗಳ ಆಶೀರ್ವಾದ ಅಂದ ತಕ್ಷಣ ವೇದಿಕೆ ಮೇಲೆ ಶ್ವಾಸ ಗುರುಗಳಿದ್ದಾರೆ, ಅವರು ಯೋಗಾಭ್ಯಾಸ ಮಾಡಿಸ್ತಾರೆ. ಅವರು ಮತ್ತು ಮುನಿರತ್ನಮ್ಮವರು ನನ್ನ ಕೇಳಿಕೊಂಡು ಈ ಥರ ಹರಜಾತ್ರೆ ಮಹೋತ್ಸವಕ್ಕೆ ಬರಬೇಕು ಅಂತ ಕೇಳಿಕೊಂಡ್ರು. ತುಂಬ ಸಂತೋಷವಾಗಿ ಖುಷಿಯಾಗಿ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಿಮ್ಮನ್ನೆಲ್ಲ ನೋಡೋ ಅವಕಾಶ ಮಾಡಿಕೊಟ್ಟಂಥ ಶ್ವಾಸಗುರುಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಾರ್ಯಕ್ರಮ ಬಂದು ಯುವಕರ ಬಗ್ಗೆ, ಯುವಕರ ಜೀವನದ ಬಗ್ಗೆ ಅಂತ ಹೇಳಿದರು. ನನಗೆ ಅಷ್ಟಾಗಿ ಬಿಡಿಸಿ ಭಾಷಣ ಮಾಡೋ ಅಭ್ಯಾಸ ಇಲ್ಲ, ಆದರೂ ಕೆಲವು ಮಾತುಗಳು ಏನಂದರೆ ಹೇಳ್ತಾರೆ, ಯುವಕರು ನಾಡಿನ ನಾಯಕರಾಗ್ತಾರೆ, ಯುವಕರು ದೇಶದ ಶಕ್ತಿ ಆಗ್ತಾರೆ, ಯುವಕರು ದೇಶನ ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಅಂತ. ಇದರೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ನಾವೇನು ಕಾಣಬೇಕು ಅಂದರೆ, ನಾವು ಜೀವನದಲ್ಲಿ ಯಾವುದಾರ ಒಂದು ರೀತಿಯಾಗಿ ಬದುಕಬೇಕು ಅಂತ ರೂಪಿಸ್ಕೊತೀವಿ. ಮೊದಲು ನಾವು ಮಾಡೋ ಅಂಥ ಕೆಲಸದ ಮೇಲೆ ನಮಗೆ ನಂಬಿಕೆ ಇರಬೇಕು. ನಂಬಿಕೆ ಅನ್ನೋದು ತುಂಬ ಮುಖ್ಯ. ಆ ನಂಬಿಕೆ ವಿಶ್ವಾಸನ ಇಟ್ಕೊಂಡು ನಮ್ಮ ಜೀವನ ನಾವು ಒಳ್ಳೆ ರೀತಿಯಿಂದ ರೂಪಿಸ್ಕೊಂಡು ಹೋಗಬೇಕು. ಮೊದಲು ನಾವು ಚೆನ್ನಾಗಿರಬೇಕು. ನಾವು ಚೆನ್ನಾಗಿದ್ದರೆ ನಮ್ಮ ಅಕ್ಕಪಕ್ಕ ಇದ್ದವರು ಚೆನ್ನಾಗಿರ್ತಾರೆ. ಅದನ್ನು ಯಾವತ್ತೂ ತಮ್ಮ ಮನಸ್ಸಲ್ಲಿಟ್ಕೊಂಡು ತಮ್ಮ ತಂದೆ ತಾಯಿಗಳ ಮಾತು, ಗುರು ಹಿರಿಯರ ಮಾತುಗಳನ್ನ ಕೇಳಿಕೊಂಡು ಜೀವನದಲ್ಲಿ ಚೆನ್ನಾಗಿ ಮುಂದಕ್ಕೆ ಬನ್ನಿ. ಯೋಗ ಅಂದ ತಕ್ಷಣ ಖುಷಿಯಾಗೋದೇನೆಂದರೆ, ಪ್ರತಿಯೊಬ್ಬರು ಯೋಗ ಮಾಡಿದ್ರೆ ನಮ್ಮ ಮನಸ್ಸಿಗೆ ನಮ್ಮ ಶರೀರಕ್ಕೆ ಎರಡಕ್ಕೂ ಒಳ್ಳೆಯದಾಗುತ್ತೆ. ಹಾಗಾಗಿ ಎಲ್ಲರೂ ಯೋಗ ಅಭ್ಯಾಸ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಚೆನ್ನಾಗಿ ಮುಂದಕ್ಕೆ ಬನ್ನಿ. ಈ ಥರ ಜಾತ್ರೆಗಳು, ಆ ಮಠಗಳು ಎಲ್ಲ ಕಡೆಗೂ ಹೋಗಿ ಆವಾಗವಾಗ ಭೇಟಿ ಕೊಡೋದು, ಪೂಜೆ ಮಾಡೋದು, ಗುರು ಹಿರಿಯರ ಮಾತನ್ನ ಚೆನ್ನಾಗಿ ಕೇಳೋದು ತುಂಬ ಮುಖ್ಯ ಆಗುತ್ತೆ ನಮ್ಮ ಜೀವನದಲ್ಲಿ. ಪ್ರತಿಯೊಂದು ಕಾರ್ಯಕ್ರಮನೂ ಮುಗಿಬೇಕಾದ್ರೆ ಅವ್ರಿಗೊಂದು ಗೌರವ ಸಲ್ಲಿಸಬೇಕಾದ್ರೆ ಒಂದು ಗಿಡ ಕೊಡ್ತಾರೆ. ಆ ಗಿಡ ಯಾಕೆ ಕೊಡ್ತಾರೆ ಅಂದರೆ, ಗಿಡ ನೆಟ್ಟಿ ಅದು ಒಂದು ಮರವಾಗಿ ಬೆಳೀಲಿ ಅಂತ ಹೇಳಿ. ನಮ್ಮ ಜೀವನವೂ ಅಷ್ಟೇ. ನಾವು ಗಿಡವಾಗಿ ಬರ್ತೀವಿ, ಮರ ಥರ ಬೆಳಿಬೇಕು, ಗಟ್ಟಿಯಾಗಿ ಬೆಳಿಬೇಕು. ಎಲ್ಲ ಯುವಕರಿಗೆ, ಎಲ್ಲ ಯುವತಿಯರಿಗೆ ನಿಮ್ಮ ನಿಮ್ಮ ಮನಸ್ಸಲ್ಲಿ ಒಬ್ಬ ಯುವರತ್ನನಾಗಿರಲಿ. ಜೊತೆಗೆ ಮತ್ತೊಮ್ಮೆ ಇಲ್ಲಿ ಯಾವಾಗಾದರೂ ಒಂದು ಶೂಟಿಂಗ್ ಮಾಡೋ ಅವಕಾಶ ಸಿಗಲಿ, ಅವಾಗ ಬಂದಾಗ ತಮ್ಮನ್ನೆಲ್ಲ ಮತ್ತೆ ನೋಡೋ ಒಂದು ಅವಕಾಶ ಸಿಗಲಿ ಅಂತ ಹೇಳಿ ನನ್ನೊಂದು ಎರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.